ಏನು ಇಲ್ಲ ಸರ್, ನಮ್ದು ಪ್ರೊಡ್ಯೂಸರ್ದು ನಮ್ದು ಒಪ್ಪಂದಗಳೇನಿದೆ ಅದು ಲೀಗಲ್ ಆಗಿದೆ, ಅದನ್ನ ನಾವು ಲೀಗಲ್ ಆಗಿ ಕ್ಲಿಯರ್ ಮಾಡ್ಕೋತೀವಿ. ಆದ್ರೂ ಇಲ್ಲಿವರೆಗೂ ನಾನು ಹೊರಗಡೆ ಎಲ್ಲೂ ಅದನ್ನ ತಗೊಂಡೇ ಬಂದಿಲ್ಲ. ಯಾಕೆ ಅಂತಂದ್ರೆ ಎಲ್ಲರೂ ಕೆಲಸ ಮಾಡೋದು ದುಡ್ಡುಗೋಸ್ಕರ, ಅದು ನನ್ನ ಪ್ರೊಡ್ಯೂಸರ್ ಮಧ್ಯದಲ್ಲಿ ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳೇನಿಲ್ಲ. ಕೊಡಬೇಕು ತಗೋಬೇಕು ಅನ್ನೋದ್ರಲ್ಲಿ ಅದನ್ನ ನಾವು ಡಿಸೈಡ್ ಮಾಡ್ಕೋತೀವಿ. ಅದೇ ವಾಣಿಜ್ಯ ಮಂಡಳಿನಲ್ಲಿ ಅದು ಡಿಸೈಡ್ ಆಗಿರಬೇಕು. ವಾಣಿಜ್ಯ ಮಂಡಳಿಯಲ್ಲಿ ನಾವು ಸಿನಿಮಾ ಮಾಡ್ಬೇಕಾದ್ರೆ ವಾಣಿಜ್ಯ ಮಂಡಳಿಗೆ ಹೋಗಿ ನೀವು ನಾವು ಒಂದು ಸಿನಿಮಾ ಮಾಡ್ತಾ ಇದ್ದೀವಿ ಅಂತ ನಾವು ಅಲ್ಲೇನು ನಮ್ಮ ಮತ್ತೆ ಉದಯ ಮೆಹತೋರ್ ಮಧ್ಯದಲ್ಲಿ ಈ ಥರದ್ದು ಇದೆ ಅಂತಲೂ ಹೇಳ್ಕೊಂಡಿಲ್ಲ. ಶುರು ಮಾಡಬೇಕಾದ್ರೂ ಅವ್ರ ಹತ್ರ ಹೋಗಿಲ್ಲ, ಇದನ್ನು ಕ್ಲಿಯರ್ ಮಾಡ್ಕೋಬೇಕಾದ್ರೂ ಹೋಗಿಲ್ಲ. ಯಾಕೆ ಅಂತಂದರೆ ಅದಕ್ಕೆ ಅಂತ ನಾವು ಫಸ್ಟೇ ಒಂದು ಸಿನಿಮಾ ಮಾಡೋಕ್ಕಿಂತ ಮುಂಚೆನೆ ಡೈರೆಕ್ಟರು ಮತ್ತು ಪ್ರೊಡ್ಯೂಸರ್ ಮಧ್ಯದಲ್ಲಿ ಒಂದು ಒಪ್ಪಂದ ಆಗುತ್ತೆ, ಅದು ಕಾನೂನು ಪ್ರಕಾರವಾಗಿ ಆಗಿರುತ್ತೆ. ಯಾಕೆ ಅಂತಂದರೆ ಇವತ್ತೆಲ್ಲ ನಡೀತಾ ಇರುವಂಥದ್ದು ಒಪ್ಪಂದಗಳ ಮೇಲೇ. ಯಾಕೆ ಅಂತಂದರೆ ನಾಲ್ಗೆ ಮೇಲೆ ಯಾರು ನಿಲ್ಲಲ್ಲ ಅನ್ನೋದಿದೆಯಲ್ಲ, ನಾನಾದರೂ ನಿಲ್ಲದೆ ಇರ್ಬೋದು, ಯಾರೇ ಎದುರುಗಡೆ ಇರೋರಾದರೂ ಯಾರು ನಿಲ್ಲದೆ ಇರ್ಬೋದು. ಅಂದರೆ ಇಡೀ ನಾನು ಓವರಾಲ್ ಆಗಿ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ಒಪ್ಪಂದಗಳ ಮೇಲೆ ಎಲ್ಲ ಕೆಲಸಗಳು ನಡೆಯುತ್ತವೆ ಕಾರ್ಪೊರೇಟ್ ಸ್ಟೈಲಲ್ಲಿ. ಅದೇ ರೀತಿ ನಮ್ಮ ಸಿನಿಮಾನು ನಡ್ಕೊಂಡು ಹೋಗ್ತಾ ಇದೆ ಸರ್ ಅಷ್ಟೇ. ಅವ್ರ ಮಧ್ಯೆ ನಮ್ಮ ಮಧ್ಯೆ ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳಿಲ್ಲ. ವ್ಯವಹಾರಕ್ಕೆ ಸಂಬಂಧಪಟ್ಟ ವ್ಯವಹಾರ ಅದು ಕೊಡೋದು ತಗೊಳ್ಳೋದು ನನ್ನ ಮತ್ತೆ ಅವರ ಮಧ್ಯೆ ಇರುವಂತ ಸಂಬಂಧ ಸರ್ ಅದು. ಅದನ್ನ ಈಗ ಅಪ್ಪ ಅಮ್ಮನ ಈಗ ಒಂದೇ ತಾಯಿ ಮಕ್ಕಳು ಹೊಟ್ಟೆಲ್ ಹುಟ್ಟದಂತ ಇಬ್ರು ಮಕ್ಕಳೇ ಗುದ್ದಾಡ್ಕೋತಾರ ಆಸ್ತಿಗೋಸ್ಕರ ಅಂತಂದಾದ್ಮೇಲೆ ನಾವು ಒಂದು ಸಿನಿಮಾ ಮಾಡ್ಬೇಕಾದ್ರೆ ಸಣ್ಣ ಪುಟ್ಟ ಜಗಳ ಬಂದೇ ಬರುತ್ತೆ. ಸಣ್ಣ ಪುಟ್ಟ ಜಗಳ ಬಂದಾಗ ವಾಣಿಜ್ಯ ಮಂಡಳಿಗೆ ಹೋಗ್ಬೇಕಾದೇನಿಲ್ಲ. ವಾಣಿಜ್ಯ ಮಂಡಳಿಗೆ ನಾನು ಹೋಗಿಲ್ಲ ಸರ್. ಸರ್ ಈಗ ಅದು ಅಲ್ಲ ಆಲ್ರೆಡಿ ರಿಸಾಲ್ವ್ ಆಗಿದೆ ಕೇಳ್ತಾವೆ. ಇಡೀ ಇವತ್ತಿನ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ, ಒಂದ್ ಸಿನಿಮಾ 240 ದಿನ ಶೂಟಿಂಗ್ 300 ದಿನ ಶೂಟಿಂಗ್ ಅಂತೆಲ್ಲ ಮಾಡ್ತಿದ್ದೀವಲ್ಲ. ತೆಲುಗು ತಮಿಳು ಸಿನಿಮಾ ಇಂಡಸ್ಟ್ರಿ ನಲ್ಲಿ ಇಂಡಸ್ಟ್ರಿ ಇದು ಬಂದಾಗಲಿಕ್ಕೆ ಹೋಗೋ ದಾರಿ ಏನಲ್ಲಿದೆ. ಇವತ್ ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಇತ್ತು ತಮಿಳು ಸಿನಿಮಾ ನಿರ್ಮಾಪಕರ ಸಂಘದಿಂದ, ನವೆಂಬರ್ 1 ಎಲ್ಲ ಹೀರೋಗಳು ಅವರವ್ರ ಕೆಲಸಗಳನ್ನ ಮುಗಿಸಿ ಅಂತಂದ್ಬಿಟ್ಟು. ನಾನು ಬರೀ ಮಾರ್ಟಿನ್ಗೆ ಮಾರ್ಟಿನ್ನ ಹಿನ್ನೆಲೆಯಲ್ಲಿ ಈ ಪ್ರಶ್ನೆ ಕೇಳ್ತಾ ಇಲ್ಲ. ಒಬ್ಬರು ನಿರ್ದೇಶಕರು ಅದನ್ನು ಒಪ್ಕೊಂಡ್ಮೇಲೆ ಪ್ರೊಡ್ಯೂಸರು ಮತ್ತು ನಿರ್ದೇಶಕರ ಮಧ್ಯೆ ಅದೇ ಒಪ್ಪಂದಗಳು ಹಣಕಾಸು ವ್ಯವಹಾರ ಅವರಿಬ್ಬರ ಮಧ್ಯೆ ಆದರೂ ಕೂಡ ಅದನ್ನು ಇಂಡಸ್ಟ್ರಿಯನ್ನು ಹಾಳು ಮಾಡುವ ಅಥವಾ ಇಂಡಸ್ಟ್ರಿಗೆ ಎಫೆಕ್ಟ್ ಆಗೋ ಥರ ಆಗಬಾರ್ದು ಅನ್ನೋ ಕಾರಣಕ್ಕೆ. ಸರ್ ಸರ್ ಒಂದು ನಿಮಿಷ, ಇಂಡಸ್ಟ್ರಿನ ಹಾಳು ಮಾಡೋ ವಿಚಾರ ಅಂತ ಬಂದಾಗ ನಾನು ಆ ರೂಟಲ್ಲಿ ಇಲ್ಲ ಸರ್. ಯಾಕೆ ಅಂತಂದರೆ ನಾನು ಬಂದದ ದಿನದಿಂದನು ಇಂಡಸ್ಟ್ರಿಗೆ ಹೊಸಬ್ರನ್ನ ತಗೊಂಬಂದೆ ಸಿನಿಮಾ ಮಾಡಿದ್ದೀನಿ. ಸ್ಟಾರ್ಗಳನ್ನ ಇಟ್ಕೊಂಡು ನಾನು ಸಿನಿಮಾ ಮಾಡಿದ್ದು ತುಂಬ ಕಡಿಮೆ ಸರ್. ಒಬ್ಬರೇ ಒಬ್ಬರದ್ದು ದರ್ಶನ್ ಸರ್ ಒಬ್ಬರದ್ದು ಬಿಟ್ಟರೆ, ಐರಾವತ ಅನ್ನೋದು ಬಿಟ್ಟರೆ, ಅಂಬಾರಿ ಸಿನಿಮಾ ಹೊಸ ಹುಡುಗನ ಕರ್ಕೊಂಬಂದು ಸಿನಿಮಾ ಮಾಡಿದೆ. ಮತ್ತು ಅದಾದಮೇಲೆ ಅದ್ದೂರಿ ಧ್ರುವಂದು ನಂದು ಮತ್ತು ಧ್ರುವಂದು ಮೊದಲನೇ ಸಿನಿಮಾ ಅವ್ರನ್ನ ಕರ್ಕೊಂಬಂದು ಸಿನಿಮಾ ಮಾಡಿದ್ದೀನಿ. ಅದಾದಮೇಲೆ ದರ್ಶನ್ ಸರ್ದು ಐರಾವತ, ಅದಾದಮೇಲೆ ಅಗೈನ್ ರಾಟೆ ಧನಂಜಯನು ಇಟ್ಕೊಂಡು ಸಿನಿಮಾ ಮಾಡಿದ್ದು, ಅದಾದಮೇಲೆ ಕಿಸ್ ಅಂತ ಸಿನಿಮಾ, ವಿರಾಟ್ ಮತ್ತು ಶ್ರೀಲೀಲನ್ ಇಟ್ಕೊಂಡು ಸಿನಿಮಾ ಮಾಡಿದ್ದು. ಇದೆಲ್ಲ ಹಾಳಾಗಿರೋ ಪ್ರೊಸೆಸ್ ಅಲ್ಲ ಸರ್. ಸಿನಿಮಾ ಇಂಡಸ್ಟ್ರಿಗೆ ತುಂಬ ಜನ ಟೆಕ್ನಿಷಿಯನ್ಸ್ ಬಂದಿದ್ದಾರೆ, ತುಂಬ ಹೀರೋಗಳನ್ನ ಬಂದಿದ್ದಾರೆ, ತುಂಬ ಹೀರೋಯಿನ್ಗಳು ಬಂದಿದ್ದಾರೆ. ನನ್ನ ಸಿನಿಮಾದಲ್ಲಿ ಕೆಲಸ ಮಾಡಿರೋರೆಲ್ಲ ಹೊಸಬ್ರೆ ಸರ್. ಅರ್ಜುನ್ ನೀವು ಹಾಳು ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇಲ್ಲ, ಇವತ್ತು ಅಲ್ಲ ಆ ರೂಟಲ್ಲಿ ನಾನು ಇಲ್ಲ ಅಂತ ಹೇಳ್ತಾ ಇದ್ದೀನಿ ಸರ್. ಇವತ್ತು ಕನ್ನಡ ಸಿನಿಮಾ ಇಂಡಸ್ಟ್ರಿ ಹೋಗ್ತಾ ಇರೋದಾರೆ, ಅಲ್ಲೊಂದು ಇಲ್ಲೊಂದು ಸಿನಿಮಾಗಳು ಈ ಥರದ ಸಿನಿಮಾಗಳಾಗತ್ತೆ, ಅದಕ್ಕೇನಾದರೂ ತೊಂದರೆಗಳಾದಾಗ ಅದು ಬೇರೆ ಕಡೆನೂ ಎಫೆಕ್ಟ್ ಆಗುತ್ತೆ. ಸರಿ ಇದು ಇಲ್ಲ ಇಲ್ಲ ಅಲ್ಲೊಂದು ಇಲ್ಲೊಂದು ಸಿನಿಮಾಗಳಾಗತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ದೊಡ್ಡ ಸಿನಿಮಾಗಳನ್ನ ಮಾತಾಡೋದು. ದೊಡ್ಡ ದೊಡ್ಡ ಸಿನಿಮಾಗಳಂತ ಬಂದಾಗ ಪ್ರಾಬ್ಲಮ್ಗಳು ಬರಲ್ಲ ಸರ್, ಸಣ್ಣ ಸಿನಿಮಾಗಳಂತ ಬಂದಾಗ ಪ್ರಾಬ್ಲಮ್ಗಳು ಬರುತ್ತೆ. ಯಾಕೆ ಅಂದರೆ ಹೊಸಬ್ರು ಮತ್ತು ಅದಕ್ಕೆ ಪ್ರಚಾರದ ಲೋಪಗಳಿರ್ಬೋದು, ಪ್ರಚಾರಕ್ಕೆ ಯಾರೂ ಸ್ಪಂದಿಸದೇ ಇರ್ಬೋದು, ಹೊಸ ಸಿನಿಮಾಗಳಿಗೆ ಯಾರೋ ಫೈನಾನ್ಸ್ ಕೊಡದೇ ಇರ್ಬೋದು, ಈ ಥರದ್ದಾದಾಗ ಹೊಸ ಸಿನಿಮಾಗಳನ್ನ ತಂದು ಕನ್ನಡ ಇಂಡಸ್ಟ್ರಿನ ಉಳಿಸುವಂಥ ಕಷ್ಟಗಳು ತುಂಬಾ ಇದೆ. ಇವತ್ತಿಗೆಲ್ಲ ಗೆಲ್ತಾ ಇರುವಂಥ ಸಿನಿಮಾಗಳು ಸ್ಟಾರ್ ಸಿನಿಮಾಗಳು ಬಿಟ್ಟರೆ ಹೊಸಬ್ರ ಸಿನಿಮಾಗಳಿಗೆ ಥಿಯೇಟ್ರ್ಗಳು ಸಿಗ್ತಾ ಇಲ್ಲ, ಥಿಯೇಟ್ರ್ಗಳಲ್ಲಿ ಬಾಡಿಗೆ ಜಾಸ್ತಿ ಇದೆ, ಅವ್ರಿಗೆ ಅದಕ್ಕೆ ಸಿನಿಮಾ ಮುಗಿಸುವಷ್ಟರಲ್ಲಿ ಪ್ರಮೋಷನ್ ಮಾಡೋಕ್ಕೂ ಕಷ್ಟ ಆಗಿರುತ್ತೆ, ಅವ್ರ ಹತ್ರ ದುಡ್ಡಿರಲ್ಲ. ಈ ನಿಟ್ಟಿನಲ್ಲಿ ಸಿನಿಮಾ ಸೋಲ್ತಾ ಇದ್ದಾವೆ ಹೊರತು ಸಿನಿಮಾ ಬೇರೆ ಯಾವುದೇ ಒಂದು ದೃಷ್ಟಿಯಲ್ಲಿ ಸಿನಿಮಾ ಸೋಲ್ತಾ ಇಲ್ಲ ಸರ್. ನಿಮಗೆ ಸ್ಟಾರ್ ಸಿನಿಮಾ ಈಗ ಲಾಸ್ಟ್ ಸಿನಿಮಾ ಇವ್ರ ದರ್ಶನ್ ಸರ್ದು ಕಾಟ್ಯಾರ ಸಿನಿಮಾ ಬಂದು ಗೆದ್ದಿದೆ ಅಲ್ಲ ಸರ್. ಅಂದರೆ ದೊಡ್ಡ ದೊಡ್ಡ ಸಿನಿಮಾಗಳು ಬಂದಾಗ ಎಲ್ಲ ಗೆಲ್ತಾನೆ ಬರ್ತಾ ಇದ್ದಾವೆ, ಹೊಸ ಸಿನಿಮಾಗಳಷ್ಟೇ ನೋವು ಮತ್ತು ಕಷ್ಟಗಳನ್ನ ಅನುಭವಿಸ್ತಾ ಇರುವಂಥದ್ದು. ಯಾಕೆ ಅಂತಂದರೆ ಕೆಲವೊಂದು ಥಿಯೇಟ್ರ್ಗಳಿಗೆ ಜನನೇ ಬರ್ತಾ ಇಲ್ಲ, ಯಾಕೆಂದರೆ ಹೊಸ ಹುಡುಗರುಗಳು ಸಿನಿಮಾ ಮಾಡ್ತಾ ಇದ್ದಾರೆ ಅಂತ. ಹೊಸ ಹುಡುಗರುಗಳು ಸಿನಿಮಾ ಮಾಡ್ತಾ ಇದ್ದಾರೆ ಅಂತಂದಾಗ ಅದಕ್ಕೆ ಪ್ರಚಾರದ ಅಭಾವನೂ ಇರ್ಬೋದು. ಅಷ್ಟರಲ್ಲಿ ಏನೋ ಈ ಸಿನಿಮಾ ಚೆನ್ನಾಗಿದೆ ಅನ್ನೋಷ್ಟರಲ್ಲಿ ಒಂದು ವಾರ ಮಲ್ಟಿಪ್ಲೆಕ್ಸಲ್ಲೆಲ್ಲ ತೆಗೆದೇ ಹಾಕ್ಬಿಡ್ತಾರೆ. ಯಾಕೆ ಅಂತಂದರೆ ಅವ್ರಿಗೆ ಥಿಯೇಟ್ರ್ ತುಂಬಬೇಕು. ಅಂಥ ಮಧ್ಯದಲ್ಲಿ ಸಿಂಗಲ್ ಸ್ಕ್ರೀನವರೇ ಬದುಕಿಸ್ತಾ ಇರೋದು ಹೊಸ ಇದರ ಸಿನಿಮಾಗಳನ್ನ ಅನ್ನೋದು ಬಿಟ್ಟರೆ ಈ ರೀತಿ ಸಾಯ್ತಾ ಇದ್ದಾವೆ, ಇನ್ಯಾವ ರೀತಿನೂ ಸಾಯ್ತಾ ಇಲ್ಲ ಸರ್. ಎಲ್ಲರೂ ಪ್ರತಿಯೊಬ್ಬ ಡೈರೆಕ್ಟರ್ ಆಗಲಿ, ಪ್ರತಿಯೊಬ್ಬ ನಿರ್ಮಾಪಕ ಆಗಲಿ, ಪ್ರತಿಯೊಬ್ಬ ಆರ್ಟಿಸ್ಟ್ ಆಗಲಿ, ಎಲ್ಲರೂ ನಮ್ಮ ಸಿನಿಮಾ ಚೆನ್ನಾಗಾಗಬೇಕಂತಾನೆ ಸಿನಿಮಾ ಇಂಡಸ್ಟ್ರಿಗೆ ಬರೋದು, ಸಿನಿಮಾದಲ್ಲಿ ದುಡ್ಡು ಮಾಡಬೇಕು ಅಂತಾನೆ ಸಿನಿಮಾದಲ್ಲಿ ಹೆಸರು ಮಾಡಬೇಕಂತಾನೆ ಬರೋದು. ಬಟ್ ಯಾರು ಉದ್ದೇಶನೋ ಈ ಸಿನಿಮಾನ ಹಾಳು ಮಾಡಬೇಕನ್ನೋದು ಯಾರದೂ ಇರಲ್ಲ ಸರ್.